ಜೊತೆಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಬಯಸಿ ನಮ್ಮ ಸಮಿತಿಯ ಅಧ್ಯಕ್ಷರಿಗೆ ಒಂದು ಸಭೆಯಲ್ಲಿ ಆಗಿರುತ್ತಾರೆ. ಅದೇ ರೀತಿ ಸಮಿತಿ ಸಮುದಾಯದ ಅಧ್ಯಕ್ಷರು ಒಂದು ಸಭೆಯಲ್ಲಿ ಇದ್ದಾರೆ ಹಾಗೂ ಸಮಿತಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸ್ನೇಹಿತರಿಗೆ ಒಂದು ಸಭೆಯಲ್ಲಿ ಇದ್ದಾರೆ. ಅವರಿಗೆಲ್ಲ ಸ್ವಾಗತ ಬಯಸಿ ನಾನು ಸ್ವಾಗತ. ಕನ್ನಡ ಜಾಗೃತ ಸಮಿತಿನಲ್ಲೂ ಈ ಸಮಿತಿಯ ಅಧ್ಯಕ್ಷರು ಮತ್ತೆ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ನ ಅಧ್ಯಕ್ಷರು ಮತ್ತೆ ಎಲ್ಲ ಸಮಿತಿ ಸದಸ್ಯರು ಆರ್ ಶಿವಕುಮಾರ್ ಸ್ವಾಮಿ ಕುರಿತಂತೆ ನಮ್ಮ ವೈಯಕ್ತಿಕ ನಮಸ್ಕಾರಗಳು. ನನ್ನ ಜೊತೆ ನಮ್ಮ ಉಪನ್ಯಾಸಕ ಸಂಘದ ಅಧ್ಯಕ್ಷರು ರವಿಕುಮಾರ್ ಅವರು ಬಸವರಾಜಯ್ಯ ಅವರು ಕೂಡ ಆಗಮಿಸಿದ್ದಾರೆ. ಆತ್ಮೀಯರೇ, ನಮ್ಮಲ್ಲಿ ನೆನೆಸಿಕೊಳ್ಳೋದೇನೆಂದರೆ ನಾಳೆ 21ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಹಾಗೂ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ಚುನಾವಣೆ ಜರುಗ್ತಾ ಇದೆ. ನಾನು ಕಳೆದ ಎರಡು ಬಾರಿ ಚುನಾವಣೆಯಲ್ಲಿ ನಿಂತು ಸೋಲನ್ನು ಅನುಭವಿಸಿದೆ. ಈ ಬಾರಿ ಮತ್ತೆ ಈ ಚುನಾವಣೆಯಲ್ಲಿ ಗೆದ್ದು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸೇವೆ ಮಾಡಬೇಕು ಅನ್ನೋ ಒಂದು ಕಮ್ಮೆ ಒಂದು ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆಯಿಂದ ನೀವೆಲ್ಲರೂ ನನಗೆ ತಮ್ಮ ಅಮೂಲ್ಯ ಮತಗಳನ್ನು ನೀಡಿ ಗೆಲ್ಲಿಸ್ತೀರಿ ಅನ್ನೋ ಭರವಸೆಯಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ದಯಮಾಡಿ ನಮ್ಮೆಲ್ಲರ ಆ ಒಂದು ಬೆಂಬಲ ನನಗೆ ಇರಲಿ. ಈಗೇನಾದ ಸಚಿವ ಸದಸ್ಯರಿದ್ದೀರಿ, ತಾವು ಮತ್ತೆ ಅಕ್ಕಪಕ್ಕದ ಊರಿನಲ್ಲಿ ತಮಗೆ ಗಮನಕ್ಕೆ ಇರೋವಂಥವರೆಲ್ಲರೂ ಕೂಡ ಅವರಿಗೆ ಒಂದು ಮಾಹಿತಿಯನ್ನು ನೀಡಿ ನನ್ನ ಬಗ್ಗೆ ಅವರಿಗೆ ವಿಷಯವನ್ನು ಮುಗಿಸಿ ನನಗೆ ಮತ ನೀಡಲಿಕ್ಕೆ ಇಷ್ಟು ಹೇಳ್ತಾ ನನ್ನ ಆಯ್ಕೆ ಯಾಕೆ ಅಂತ ಹೇಳೋದಕ್ಕೆ ನನ್ನ ಕೆಲವು ಕನಸುಗಳನ್ನು ಹೇಳಿಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಕನ್ನಡ ಅಧ್ಯಾಪಕ, ಜೊತೆಗೆ ಅನೇಕ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತೀನಿ. ರಂಗಭೂಮಿ ಬಗ್ಗೆ ಚಟುವಟಿಕೆಗಳನ್ನು ಅನೇಕ ನಡೆಸ್ಕೊಂಡು ಬಂದಿದ್ದೀನಿ. ವಿಶೇಷವಾಗಿ ಶಿವಸಂಚಾರ ಕಲಾವಿದ ಆಗಿ ಮೊದಲನೇ ವರ್ಷ 25 ವರ್ಷದಿಂದ ನಾನು ಈ ನಾಡನ್ನು ಸುತ್ತಿದ್ದೀನಿ. ಜೊತೆ ನಾನು ಬರೆದಾರ ನಾಟಕ ಕೂಡ ಶಿವಸಂಚಾರದಲ್ಲಿ ಪ್ರಕಟ ಆಗಿದೆ, ಅದನ್ನು ಪ್ರದರ್ಶನ ಮಾಡ್ತೀನಿ ನಾನು ಇಷ್ಟು ಹೇಳ್ತಾ. ಜೊತೆಗೆ ನನ್ನ ಕನಸುಗಳು ಏನಂತಂದರೆ ಈಗಾಗಲೇ ನಮ್ಮ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳು ಏನಾಗಿದೆ ಅಂದರೆ ಕೆಲವೇ ಜನಗಳಿಗೆ ಸೀಮಿತ ಆಗಿರ್ತದೆ ಸಾಹಿತ್ಯ. ಒಂದು ಕೆಲವೇ ಒಂದು ಜನಾಂಗಕ್ಕೆ ಕೆಲವೇ ಒಂದು ಕುಟುಂಬದ ಸದಸ್ಯರಿಗೆ ಮೀಸ್ತಾ ಇದ್ದಾರೆ. ಇದನ್ನು ನಾವು ನಿವಾರಣೆ ಮಾಡಬೇಕಾಗಿದೆ. ಜೊತೆಗೆ ಈ ಕನ್ನಡ ನಾಡಿನ ಸಂಸ್ಕೃತಿ ಸಾಮಾನ್ಯ ಕನ್ನಡಿಗರಿಗೂ ಕೂಡ ಸೇವೆ ಮಾಡೋ ಭಾಗ್ಯವನ್ನು ಅನುಭವಿಸಬೇಕಾಗಿದೆ. ಒಂದು ಗ್ರಾಮ ಪಂಚಾಯಿತಿಯನ್ನು ನಾವು ಮಾದರಿ ತಗೊಂಡು ಅಲ್ಲಿ ಇರುವಂಥ 8 ಹಳ್ಳಿಗಳು ಸಂಬಂಧಿಸಿದವು, ಆ 8 ಹಳ್ಳಿಗಳು ಬರುವ ಶಾಲೆಗಳು ಕಾಲೇಜುಗಳು ಆನಂತರ ಬೇರೆ ಸೊಸೈಟಿಗಳು ಒಂದು ಸ್ತ್ರೀ ಶಕ್ತಿ ಸಂಘಗಳು ಇವನ್ನೆಲ್ಲ ಒಳಗೊಂಡಂತೆ ಒಂದು ಕಮಿಟಿಗಳನ್ನು ರಚನೆ ಮಾಡಿ ಆ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಹಾಗೆ ವಿವಿಧ ಸಂಘ ಸಂಸ್ಥೆಗಳು ಆ ಉದಯಗಳು ಇರ್ತವೆ ಅವನ್ನೆಲ್ಲ ಒಳಗೊಂಡಂತೆ ಮಾಡಿ ಆ ಶಾಲಾ ಕಾಲೇಜುಗಳು ಸಮಾಜ ಮತ್ತು ಒಂದು ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಬೆಳೆದಿದ್ದು ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಮ್ಮ ಕನಸಾಗಿದೆ. ಏಕೆಂದರೆ ಆ ಒಂದು ಶಾಲೆ ಕಾಲೇಜಿನಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ಪ್ರತಿಭಾವಂತ ಶಿಕ್ಷಕರಿರ್ತಾರೆ, ಆ ಭಾಗದಲ್ಲಿ ಜನಪದ ಕಲಾವಿದರಿರ್ತಾರೆ. ಇವರೆಲ್ಲ ಪ್ರತಿಭೆ ಅನಾವರಣ ಆಗಬೇಕು, ಅವ್ರಿಗೆ ನಾವೆಲ್ಲ ಒಂದಾಗಿ ಆ ಒಂದು ಗ್ರಾಮ ಪಂಚಾಯಿತಿಯ ಲೆವೆಲ್ನಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಬಹುದು. ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಕೂಡ ಮಾದರಿಯಾಗಿ ಬಳಸಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ಅಮೂಲ್ಯ ಮತವನ್ನು ಕೊಟ್ಟು ದೇಶೀಯನಾಗಿ ಮಾಡಬೇಕಾಗಿರ್ತದೆ. ನನ್ನ ಜಿಲ್ಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಇರ್ತಿದ್ದಾರೆ. ಒಂದನೇದು ವಾಮದೇವಪ್ಪ ಅಂತ ಹೇಳಿ ಬಿ ವಾಮದೇವಪ್ಪ, ನಾನು ಎರಡನೇ ಸಂಖ್ಯೆ ಇರುತ್ತೆ. ಬಿ ವಾಮದೇವಪ್ಪನವ್ರು ಈಗಾಗಲೇ 2 ಸಾರಿ ಕನ್ನಡ ಅಧ್ಯಕ್ಷರಾಗಿ ತಾಲೂಕಿಗೆ ನಾನು 2 ಬಾರಿ ಸೋತಿದ್ದೇನೆ. ಜೊತೆಗೆ ಅವರಿಗೆ ಆಗಲೇ 75 ವರ್ಷಗಳು, ನಾವು ಹೊಸ ಒಂದು ಹೊಸಬರಿಗೆಲ್ಲ ಅವಕಾಶ ಸಿಗಲಿ ಅನ್ನೋದು ನನ್ನೆಲ್ಲರ ಆಶಯ ಆಗಿದೆ ಅಂತ ನಾನು ತಿಳಿಸ್ತೇನೆ. ಹಾಗೆ ರಾಜ್ಯಕ್ಕೆ 21 ಜನ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ 6ನೇಯವರು ನಮ್ಮ ಡಾಕ್ಟರ್ ಮಹೇಶ್ ಜೋಶಿಯವರು, ಇವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಮತಯಾಚನೆಯನ್ನು ಮಾಡ್ತಾ ಇರ್ತೀವಿ. ನೀವೆಲ್ಲರೂ ಅವ್ರಿಗೂ ಕೂಡ ನಮ್ಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕಾಗಿದೆ.
ನಿಮ್ಮ ಸಂಘ ಏನಿದೆ ಅದು ಯಾವತ್ತೂ ಕೂಡ 5 ವರ್ಷಗಳ ಕಾಲ ನಿರಂತರ ನಮ್ಮ ನಿಮ್ಮೆಲ್ಲ ಒಂದು ಬಂಧವ್ಯದಿಂದ ಉತ್ತಮವಾದ ಕೆಲಸಗಳನ್ನು ಮಾಡೋಣ ಅಂತ ಆಶಿಸುತ್ತೇನೆ ಜೊತೆಗೆ ನಲ್ಲೂರಿನಲ್ಲಿ ಒಂದು ಕನ್ನಡ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂದ್ರೆ ಸುತ್ತಮುತ್ತ ಎಲ್ಲರೂ ಶ್ರೀಮಂತರಿದ್ದಾರೆ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ನಿಮ್ಮ ಸಂಸ್ಥೆ ಇದೆ ನಾವು ನೀವೆಲ್ಲ ಒಳಗೊಂಡಂತೆ ದಾನಿಗಳಿಂದ ಬೇರೆ ಬೇರೆ ಕಡೆಯಿಂದ ಒಂದು ಸಂಪನ್ಮೂಲ ಕ್ರೋಡೀಕರಿಸಿ ಒಂದು ಒಳ್ಳೆಯ ಸುಸಜ್ಜಿತ ಕನ್ನಡ ಭವನವನ್ನು ಈ ಕೇಂದ್ರದಲ್ಲಿ ಈ ಒಂದು ನಿಮ್ಮ ಊರಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಆಸಿಸುತ್ತೇನೆ ಇದಲ್ಲದೆ ಪ್ರತಿ ಗ್ರಾಮ ಪಂಚಾಯತಿ ಓಬಳಿ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಕೂಡ ಸಮ್ಮೇಳನಗಳನ್ನು ನಿರ್ವಹಿಸುತ್ತಾ ಇದ್ದೀವಿ ಆ ಒಂದು ಇದರಲ್ಲೂ ಕೂಡ ನೀವೆಲ್ಲರೂ ದೊರೆಯುವಂತ ನಮಗೆ ಸಲಹೆ ಸೂಚನೆ ಮತ್ತು ಬೆಂಬಲವನ್ನು ನೀಡುವುದಾಗಿ इतारीख बानवर कन्ड साहित्य परिषत् चुनाव राज्य मटद मत दावण जिला मटद आकांक्षी राज्य जन रीति चुनाव के मतयाचने बंद शिवकुमार स्वागत बंद स्वागत बैस्तने जो शिवकुमार कुर्की स्वामी जो ना धर्म भेटी मरी मरी भेटी मे विजयनगर विजयनगर भेटी या ಕಳೆದ 25 ವರ್ಷದಿಂದ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳಿಗೆ ನಿಮ್ಮ ಏನು ಪುಸ್ತಕನ ಆ ಉಡಿಯ ಪುಸ್ತಕವನ್ನು ನಾವು 2-3 ಸರಿ ನಾವು ತಗೊಂಡು 50-50 ನಾನು ಮುದ್ದೂರು ಸ್ವಾಮಿ ಮುದ್ದೂರು ಸ್ವಾಮಿ ತಗೊಂಡು ಇಲ್ಲಿ ನಾವು ಎಲ್ಲ ಸದಸ್ಯ ಮನೆಗಳಿಗೆ ಮತ್ತೆ ಸ್ನೇಹಿತರ ಮನೆಗೆ ಒಂದು ವಿತರಣೆ ಮಾಡಿದ್ದೀವಿ ಒಂದು 100 ತಗೊಂಡಿದ್ದೀವಿ ಈಗ ನಮಗೆ ಧರ್ಮ ಸಂಕಟ ಆಶ್ವಾಸನೆಯ राज्य आय्के आम नागे हत्या कार्यक्रम अद्दूरी कार्यक्रम एर दिन जिला मटद सम्मेलन ना दुडे ना को दुड बंद इस नागरपुर तलूक अध्यक्ष बरते बरत दुडे खर्च में साल राजी ना बड़ा दुडी को आर लक्ष बंद दुड नं को हत सौ रूपये जिला अध्यक्ष जिला भवन के कटड़ी तक हत सौ रूपये आयसर उजरपुर सकते नम कणकू ना कन्ड भवन कटो इन साहित्य सम्मेलन नेपी ना इडी ऊर्न समिति जो इडी ऊर्न कल दुडे को हाँ हे बे मे बंद मतलब अद्वान विषय प्रस्ताव में दुड को ದುಡ್ಡು ಬರ್ತದೆ ಅದಕ್ಕೆ ನಾವು ಸಾಲೆ ತುಂಬಿ ಕೊಟ್ಟಿದ್ವಿ ಇಲ್ಲ ಅದನ್ನ ಕಟ್ಟಡಕ್ಕೆ ಕಟ್ಟಬೇಕು ಅಂತ ಅಂದ್ರೆ ನಾವು ಈಗ ಚಾಯ್ಲೇನಿ ಮಾಡಿದ್ರು ಇದನ್ನ ಮಾಡಿದ್ವಿ ಅದು ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಒಂದು ಸುತ್ತ ಕಲ್ಲ ಬಂದ ಹಾಕಿದ್ರು ಅದೊಂದು ನಮಗೆ ಈಗ ಆದಾದ್ಮೇಲೆ ಮೈಯ ತುಂಬಿ ಬಂದವು ಇಲ್ಲ ನೀವು ದುಡ್ಡು ಬರೋಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಸುದ್ದಿ ಚೆಂಗ ಸ್ವಲ್ಪ ಅಧ್ಯಕ್ಷ ಮಾಡಿದ್ರು ಒಂದು ಸಾಹಿತ್ಯ ಕರೆದಿಲ್ಲ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಅಂತಿಲ್ಲ ಸದ್ಯ ಬಂದ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಒಂದು ಹಳ್ಳಿಗೆ ರಾಜಸ್ವ ಮತ್ತು कार्यक्रम द्वार कुमार संस्थे अध्यक्ष समिति वार इतने कार्यक्रम नमगेन बेड़े तालूक मटदू नम जन सदस्य तालूक यारू कार्यक्रम प्रति वर्ष ನಮ್ದು ನಿರಂತರವಾಗಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಒಂದು ಐಕ್ಯಂಪೇ ನಿಮ್ಮ ತಾಲೂಕು 39
ಐ ಕ್ಯಾಂಪ್ ಇಪ್ಪತ್ತೊಂದನೇ ತಾರೀಕಿಗೆ ಹಂಗೆ ವರ್ಷದಲ್ಲಿ ಎರಡು ಕ್ಯಾಂಪ್ ಆಗ್ತಾ ಇರ್ತಾರೆ ಅವರು ಒಬ್ಬ ರಾಜ್ಯ ಸಾಂಸ್ಕೃತಿಕ ಆಗಿ ಊರಿನ ವಿಚಾರ ಎಲ್ಲದರಲ್ಲೂ ಪ್ರಶ್ನೆ ಇದ್ದೀವಿ ಆದರೆ ಈ ಚಳಿ ತಾಲೂಕಿನವರು ನಮ್ಮನ್ನ ಯಾರನ್ನು ಬಾಡೆ ತಗೊಳ್ಳಲ್ಲ ಕರ್ನಾಟಕ ದಾವಣಗೆರೆ ಜಿಲ್ಲೆಯವರು ಯಾರು ತಗೊಳ್ಳಲ್ಲ ಅದಕ್ಕೆ ನಾವೇ ಹಿಂಗೆ ಓಡಿಸ್ಕೊಳ್ಳೋಕೆ ಬೇಡ ಯಾರು ನಾವು ಊರು ಓಟಾಗ ಆಸ್ತಿ ಮಾತ್ರ ಬಂದು ನಾವು ಹಂಗೆ ಮಾಡ್ತೀವಿ ನೀವು ಒಂದು ಲಕ್ಷ ಕೊಡ್ತೀವಿ ಅಂತಂದ್ರು ಕುಜಿನಪ್ಪರು ಕೊಟ್ಟು ಧರ್ಮಸ್ಥಳದಲ್ಲಿ ಕಾರ್ಯಕರ್ತ ಸಮಿತಿದು ಮೀಟಿಂಗ್ ಲೆಕ್ಕಪತ್ರಕ್ಕೆ ನಾವು ಇದ್ವಿ ಧರ್ಮಸ್ಥಳದಲ್ಲಿ ಅಲ್ಲಿ ನಮಗೆ ಒಂದು ಲಕ್ಷ ಕೊಟ್ಟಿವಪ್ಪ ಅಂತಂದ್ರು ಅದಾದ್ಮೇಲೆ ಕುಜಿನಪ್ಪರು ಹತ್ತು ಸಾವಿರ ರೂಪಾಯಿ ಬಂದು ಧರ್ಮ ಸಾವಿರ ಕೊಡೋದು ತಾಟಪ್ಪ ಪಾಂಡೆಗೆ ಅಂತಂದ್ರು ಈ ಪುಣ್ಯಪ್ಪ ಸಾವಿರಪ್ಪ ಸತ್ತೋಗಿದ್ದಾರೆ ಭಯಪಟ್ಟಿದ್ದಾರೆ ಬಿಸ್ಕೊಡಪ್ಪ ದುಡ್ಡು ಅಂತಂದ್ರೆ ಅವ್ರ ಕಮಿಟಿ ಕೇಳ್ಬೇಕು ಇವ್ರ ಕಮಿಟಿ ಕೇಳ್ಬೇಕು ಅಂತ ಅವ್ರು ಅಂದ್ರು ನಮ್ಮನ್ನ ಕಾರ್ಯಕ್ರಮ ಮಾಡ್ರಿ ಅಂದಾಗ ಎಲ್ಲ ಬಂದಿರ್ತಾರೆ ಮಾಡಪ್ಪ ಮಾಡಪ್ಪ ಅಂತ ಕಾರ್ಯಕ್ರಮ ಮಾಡಿದ್ಮೇಲೆ ನಮ್ಮ ದುಡ್ಡಂಗೆ ಕೊಡಪ್ಪ ಅಂದ್ರೆ ಕೊಡಲ್ಲ ಅಂತ ಈ ರೀತಿ ನಮ್ಗೆ ಬಹಳ ನೋವಾಗ್ಬಿಡುತ್ತೆ ಅದರಲ್ಲೂ ಈಗ ನೀವು ಈಗ ಕಳೆದ ವಾಮದೇವಪ್ಪನವ್ರು ಬಂದಿದ್ರು ವಾಮದೇವ್ ಜನಪ್ಪರು ಗುರುಪೇ ಬಂದ್ರು ಅವರು ಇದೇ ಬೇಡಿಕೆ ಇತ್ತು ತಾಲೂಕು ಮಟ್ಟದಲ್ಲೂ ಪದಾಧಿಕಾರಿ ಆಗ್ತಾರೆ ಯಾರು ಗುರುತಾರೆ ಅಂತಾರೆ ಆ ಸಾಹಿತ್ಯ ಅನ್ನೋದು ಏನು ಗೊತ್ತಿರೋದಿಲ್ಲ ಕನ್ನಡ ನಾಡಿನ ಬಗ್ಗೆ ಏನು ಗೊತ್ತಿರಲ್ಲ ಓಡಾಡಿಕೆ ಮಾಡುತ್ತಿರಲ್ಲ ಚಟುವಟಿಕೆ ಆ ಚಟುವಟಿಕೆ ಅಲ್ಲ ಏನೋ ಒಂದು ದುಡ್ಡು ಅದಾವೆ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಬಂದು ಮೀಟಿಂಗ್ ಮಾಡೋಣ ಅದು ಏನಪ್ಪ ಅಂದ್ರೆ ಪಾಸ್ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಪಾಸ್ ಜಿಲ್ಲಾ ಮಟ್ಟದಾಗ ತಾಲೂಕು ಮಟ್ಟದಾಗ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಫ್ರೀ ಎಂಟ್ರಿ ಏನಂದ್ರೆ ಅದಾದ್ರೆ ಅನುಭವಿಸಿ ಸುಮಾರು ಈಗ ಭಾಳ ಅನುಭವ ಆಗ್ಬಿಡುತ್ತೆ ದಯವಿಟ್ಟು ಇಬ್ಬಳರಲ್ಲಿ ನಮ್ಮ ಆಶ್ವಾಸನೆ ನಾವು ಮತ್ತೆ ನಾವು ಸಭೆ ಮಾಡ್ಕೊಂತೀವಿ ಒಂದು ತೀರ್ಮಾನ ಮಾಡ್ತೀವಿ ಯಾರಿಗೆ ಈ ಇಬ್ಬರಲ್ಲಿ ಹಾಕಿದ್ರೆ ಅನ್ಯಾಯ ಆಗತ್ತೆ ಯಾರಿಗೆ ಒಬ್ಬರಿಗೆ ಹಾಕ್ಬೇಕು ನಾವು ತೀರ್ಮಾನ ಮಾಡ್ಕೊಂಡು ನಾವು ಸಮೀಕ್ಷೆ ಉದ್ಯೋಗದವರ ಮೇಲೆ ಮೇಲಿನ ಆದೇಶ ಬಂದದ್ದು ನಮಗೆ ಇಲ್ಲಿ ಉಳ್ಳಾರಿಗೆ ಮಾಡ್ರಿ ಅಂತ ಅದು ನಾವು ಸಮೀಕ್ಷೆ ಮತ್ತೊಂದು ಸರಿ ಕೊಟ್ಟು ನಾವು ಚರ್ಚೆ ಮಾಡಿ ಒಳ್ಳೆ ನಿರ್ಧಾರ ನಾವು ಹೇಳ್ತೀವಿ ಮುಂದೆ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳಿ ಉಪನ್ಯಾಸಕರ ಸಂಘದ ಜಿಲ್ಲಾ ಉಪನ್ಯಾಸಕ ಸಂಘದ ಅಧ್ಯಕ್ಷರು ರವಿಕುಮಾರ್ ಶೀಲ್ ಜಗಳೂರು ಇಲ್ಲಿ ಆಗಮಿಸುವಂತಹ ಹಿರಿಯರಿ ಸಂಘಟಕರಿದ್ದೀರಿ ಹೋರಾಡ್ತಾ ಇದ್ದೀರಿ ಮುಂದಾಳತ್ವವನ್ನು ವಹಿಸಿ ಅದು ಕಷ್ಟ ಸುಖ ಏನು ಅಂತ ಗೊತ್ತಿರಲಿದ್ದೀರಿ ಇಂಥ ಎಂಥ ಎಷ್ಟೋ ಎಲೆಕ್ಷನ್ಗಳನ್ನ ಬೇರೆ ಕ್ಷೇತ್ರದಲ್ಲೂ ಮಾಡಿದ್ದೀರಿ ಈ ಕ್ಷೇತ್ರದ್ದೇ ಬೇರೆ ಚುನಾವಣೆ ಬೇರೆ ನಮಗೆಲ್ಲ ಗೊತ್ತಿದೆ ಶಿವಕುಮಾರ್ ಸ್ವಾಮಿ ಅವರು ಎರಡು ಸಲ ಸೋಲಿಲ್ಲ ಸೋಲಿಸಿದ್ರು ಈ ಸಲ ಅವ್ರ ಮನೆ ಇದ್ದಲ್ಲ ನಾವೇ ಕರ್ಕೊಂಡು ಬಂದಿದ್ದೀವಿ ನೋಡೋಣ ಪ್ರಯತ್ನ ಪಡೋಣ ನಿರಂತರ ಪ್ರಯತ್ನ ಇರಲಿ ಸೋಲು ಗೆಲುವಿನ ಸೋಪಾನ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಜೊತೆಗೆ ಕೆಲವ್ರಿಗೆ ಏನ್ ಕರ್ಕೊಂಡು ಅಂದ್ರೆ ಅವ್ನು ಯಾವ್ದು ಯಾವ ಬದಲು ಗೊತ್ತಿರಲ್ಲ ಅವ್ನು ಕರ್ಕೊಂಡು ಯಾವ್ದು ಸ್ಥಾನ ಸೋಲಿಸ್ಬಿಡ್ತಾರೆ ಹೋರಾಟ ಮಾಡಿದಾಗ ಮಂಡೆ ಬಿಟ್ಬಿಡ್ತಾರೆ ಕೆಲವು ಈ ರಾಜಕೀಯ ಕ್ಷೇತ್ರದಲ್ಲಿ ಆಗುತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಬಾರ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಕೂಡಿದ್ದಾರೆ ಅವರಿಗೆ ಅವಕಾಶಗಳು ಸಿಗಬೇಕು ಬಹಳ ಅನುಭವದ ಮಾತುಗಳನ್ನ ಹೇಳಿದ್ರು ನೀವೆಲ್ಲರೂ ಕೂಡ ಪ್ರಬುದ್ಧರಿದ್ದೀರಿ ನಿಮ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಇದೊಂದ್ಸಲ ದಯಮಾಡಿ ಶಿವಕುಮಾರ ಸ್ವಾಮಿ ಅವಶ್ಯಕತೆ ಇದೆ ಯಾಕೆಂದ್ರೆ ಅವ್ರಿಗೆ ಏಜ್ ಆಗಿದೆ ಮುಖ್ಯವಾಗ ಕೆಟ್ಟವರಲ್ಲ ಮುಖ್ಯವಾಗ ಒಳ್ಳೆಯವರೇ ಇರಲಿದ್ದಾರೆ ಆದರೆ ಅವ್ರಿಗೆ ಏಜ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಸಾಕು ಅವ್ರಿಗೆ ಹಿಂದೆಲ್ಲ ಸೇವೆ ಮಾಡಿದ್ದಾರೆ ಶಿವಕುಮಾರ ಸ್ವಾಮಿಯವರಿಗೆ ವಯಸ್ಸಿದೆ ಅನುಭವ ಇದೆ ಆಮೇಲೆ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇದೆ ಹಾಗಾಗಿ ದಯಮಾಡಿ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಮ್ಯಾಕ್ಸಿಮಮ್ ನೀವೆಲ್ಲರೂ ಕೂಡ ಆ ಎಲ್ಲರನ್ನೂ ಕರ್ಕೊಂಡು ಬಂದು ನೀವು ಓಟ್ ಹಾಕಿ ನೀವು ಗೆಲ್ಲಿಸಿದ್ರೆ ಅದು ಶಿವಕುಮಾರ ಸ್ವಾಮಿ ಗೆಲ್ಲುವಲ್ಲ ಅದು ನಿಮ್ಗೆ ಗೆಲುವಾಗ್ತದೆ ನಾನು ನಿಮಗೆ 100% 100% ನಾನು ಆಶ್ವಾಸನೆ ಕೊಡ್ತೇನೆ ನಿಮ್ಮ ನಲ್ಲೂರಿನಿಂದ ಅವ್ರನ್ನ ಅಲ್ಲಿಗೆ ರಾಜ್ಯ ಇದ್ದಾರೆ ಅದು ನಮ್ಮ ಜಿಲ್ಲಾ ಮಟ್ಟಕ್ಕೆ ಯಾರನ್ನಾರು ಆಯ್ಕೆ ಮಾಡಿ ನಾನು ಚನ್ನಗಿರಿ ತಾಲೂಕಿನೇ ನಮ್ಮ ರುದ್ರೇಶ್ ನಮ್ಮ ಬಳಿಯ ನಾನು ನಲ್ಲೂರಿನ ನಮ್ಮ ಫ್ರೆಂಡ್ ನೀವಲ್ಲ ಯಾಕೆಂದ್ರೆ ನಾವು ಒಬ್ಬನ್ನ ಒಬ್ಬ ಇಲ್ಲಿ ಒಬ್ಬ ಅಕ್ಕನ ಕೊಟ್ಟಿವಿ ನಿಮ್ಮೂರಿಗೆ ನಿಮ್ಮೂರಿಂದ ಒಬ್ಬ ಅಣ್ಣಗೆ ತಂದು ಹಾಗಾಗಿ ನಲ್ಲೂರು ನೀವೆಲ್ಲ ನೆಂಟರ್ ನಮಗೆ ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ ನಮ್ಮ ಶಿವಕುಮಾರ ಸ್ವಾಮಿ ಅವ್ರನ್ನ ದಯಮಾಡಿ ಸರ ಗೆಲ್ಲಿಸ್ರಿ ನೀವು ರಾಜ್ಯ ಮಟ್ಟಕ್ಕೆ ಜೋಶಿಯವನ್ನು ಆಯ್ಕೆ ಮಾಡಿದೆ ಅಂತ ನಿಮಗೆ ನಿರ್ದೇಶನ ಬಂದಿರಬಹುದು ಅದು ಅವ್ರವ್ರು ಕೂಡ ಆಯ್ಕೆ ಮಾಡಿಕೊಂಡ್ರಿ ನಿಮ್ಮ ಕೂಡ ಗೆಲ್ಲಿಸ್ಕೊಳ್ಳೋ ಮೂಲಕ ನಿಮ್ಗೆ ಗೆಲುವಾಗಲಿ ಅಂತ ಹೇಳಿ ನಮ್ಮ ಪ್ರೀತಿಯಿಂದ ನಮಗೆ ಒಂದು ಬೇಡ್ಕೊಳ್ತೇನೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು ನಿಮ್ಗೆ ಓಟ್ ಹಾಕ್ತೀನಿ ಅಂತ ನಾನು ಕೇಳೋದಿಲ್ಲ ನಿಮ್ಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯಮಾಡಿ ನಿಮ್ಮ ನಲ್ಲೂರಿನ ಮ್ಯಾಕ್ಸಿಮಮ್ ಎಲ್ಲ ಓಟ್ಗಳು ನಮ್ಮ ಶಿವಕುಮಾರ ಸ್ವಾಮಿ ಅವರಿಗೆ ಮತ್ತು ನಮ್ಮ ಚನ್ನಗಿರಿ ತಾಲೂಕಿನ ಮೇಷ್ಟ್ರು ಹಾಗಾಗಿ ನಮ್ಮ ಚನ್ನಗಿರಿ ತಾಲೂಕಿನ ಒಂದು ಓಟು ಕೂಡ ವ್ಯತ್ಯಾಸ ಆಗದಂಗೆ ದಯಮಾಡಿ ಬಂದರೆ ಇನ್ನೂ ಭಾಳ ಸಂತೋಷ ಅವರಿಗೆ ಗೆಲುವಿನ ಒಂದು ಕಾಣಿಸ್ತಾ ಇದೆ ಮುಂದೆ ಮುನ್ನೋಟ ಕಾಣಿಸ್ತಾ ಇದೆ ನೀವೆಲ್ಲ ಆಶೀರ್ವಾದ ಮಾಡಿ ಹೆಚ್ಚಿನ ಮತದಿಂದ ಅವ್ರು ಗೆಲ್ತಾರೆ ಎಲ್ಲ
ಸಮಿತಿ ಎರಡನೇ
ಸಂಚಿಕೆ ದಶಮಾನೋತ್ಸವಕ್ಕೆ ಒಂದು ಜಾಗೃತಿ ಅಂತ ಹೇಳಿ ಒಂದು ಪದವೀಕರಣ ಮಾಡಿದ್ವಿ. ಇದು 25ನೇ ವರ್ಷದ ನೀವು ಹೇಳ್ದಂಗೆ ಈ ನಗರದಲ್ಲಿ ಅದರ ಚಂಗಿರಿ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಹೇಳಿದ್ರೆ ಅಭಿಷೇಕ್ತಿ ಅಂತ ಹೇಳಲ್ಲ, ನಾವು ರಾಜ್ಯ ಮಟ್ಟದಲ್ಲೇ ಯಾರು ಮಾಡೋಷ್ಟು ನನ್ನ ಒಂದು ಗೌರವಿತವಾಗಿ ಹೇಳ್ತಾ ಇದ್ದೇನೆ. ರಾಜ್ಯ ಮಟ್ಟದಲ್ಲಿ ನೋಡುವಂಥ ಮತ್ತು ಕಿರಿ ನೋಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಅದಕ್ಕೆ ನಿರೀಕ್ಷೆ ನೋಡಿ ನಮಗೆ ಪೇಪರ್ ಅಂತ ಬಂದಿದೆ. ಮತ್ತು ಮೇಲಾಗಿ ನಮ್ಮ ಒಂದು ಸಮಿತಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನೀವು ನಿಮ್ಮ ಮಾತುಗಳನ್ನು ನೋಡಿದರೆ ನಿಮ್ಗೆ ಭಾಳ ಆಸಕ್ತಿ ಇದೆ ಅಂತ ನನ್ನ ವೈಯಕ್ತಿಕ ಸಮಸ್ಯೆ ಇದೆ. ನಮ್ಮ ಆಶೆ ಇಷ್ಟೇ, ಜನರ ಮನಸ್ಸನ್ನು ಓಡಿಸಿ ಚಿಂತನೆಗಳು ಏನಾದರೆ ಇದು ಪಂಚಾಯತಿ ಮಟ್ಟದಲ್ಲಿ ಈಗೇನಾಗಿದೆ, ಪಂಚಾಯತಿ ಮಟ್ಟದಲ್ಲಿ ರಾಜಕೀಯ ಅಂತ ಬಂದ್ಬಿಟ್ಟು ಅಂದರೆ ಎಲ್ಲ ಮುಂದೆ ಜಾಸ್ತಿ ಯಾರಿಗೂ ಆಸಕ್ತಿ ಕಡಿಮೆ. ಆಮೇಲೆ ಮೇಲಾಗಿ ಭಾಳ ಹೋರಾಟವನ್ನು ಮಾಡ್ಕೊಂಡ್ಬಂದು ನಮ್ಮಲ್ಲೂ ಸಹ ಈಗ ಹೋರಾಟ ಕಡಿಮೆ ಆಗಿದೆ. ಯಾಕಂತೇಳಿದ್ರೆ ಅದು ನಮ್ಮಲ್ಲೇ ಎರಡು ಗುಣ ಆಗಿ ನಾವು ಭಾಳ ಹೋರಾಟ ಮಾಡಿ ಈ ಮಟ್ಟಕ್ಕೆ ನಿಂತಿದ್ವಿ. ಕಡೆಗೆ ಲಾಸ್ಟಿಗೆ ನಿಮ್ಗೆ ಬಂದು ಹೇಳ್ಬೇಕಂದ್ರೆ ಏ ನೀವು ಏಳೇ ಜನ ಇರೋದು ಅಂತಲೇ ಹೇಳಿ ನಮ್ಮನ್ನ ಕಡೆಗಿನ ಗಳಿಸಿದ್ದೆ ಕಡೆಗೆ ಹೋಗಿ ಇದಾಗಿತ್ತು. ನಾವು ಆದರೂ ನಾವೇನು ನಿಂತಿರೋದಿಲ್ಲ. ಏಳೇ ಜನನೇ 70,000 ಜನರನ್ನು ಸಂಘಟನೆ ಮಾಡೋಣ, ಸಂಘಟನೆ ಶಕ್ತಿ ನಾವು ಇದೀವಿ. ಯಾರಿಲ್ಲ ಇಲ್ಲೇ ನಾವು ಇಲ್ಲೇ ಸುತ್ತಾಗುತ್ತೆ. ಅಂದರೆ ಇವರೇ ಅಧ್ಯಕ್ಷರು, ಇವರು ಅಧ್ಯಕ್ಷರಾಗಿದ್ದರು, ಕಾರ್ಯದರ್ಶಿ ಬರ್ತಾರೆ. ಇಲ್ಲಿ ನಮ್ಮದೇ ಸ್ಥಾನಕ್ಕೆ ಬಡ್ತಿ ಬರ್ತಿದ್ದೆ ಇಲ್ಲ. ಇವರು ಎಸ್ಎಲ್ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿದ್ದಾರೆ, ಗೌರವ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದಾರೆ. ಹಿಂಗೆ ನಿರಂತರವಾಗಿ ನಮ್ಮ ನೆರವೇ ನಡೆಸಿ ಯಾರು ಬರ್ಲಿ ಯಾರು ಹೇಳಿ ನಮ್ಮ ನಡೆಸೇ ನಡೆಸ್ತೀವಿ. ಮಂಜಣ್ಣ ನಾವೆಲ್ಲ ಕುತ್ಕೊಂಡಾಗ ನಮ್ಮ ರೋಟರಿ ಅಧ್ಯಕ್ಷರು ಅವರು ಸಹ ನಮ್ಮ ರೋಟರಿ ನಾವು ಭಾಳ ಅನ್ಯೋನ್ಯವಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅಂದರೆ ನೀವು ಹೇಳಿದ್ರು ಒಂದಲ್ಲಿ ಆಲ್ರೆಡಿ ರೋಟರಿಯನ್ನು ನಾವು ತಗೊಂಡಿದ್ದೀವಿ. ಅದೇ ರೀತಿ ಹಿಂದೂ ಸಂಘ ಸಂಸ್ಥೆ ಸಮಾಜಗಳು ಮಾಡ್ತೀವಿ. ಈ ಪುಸ್ತಕಗಳಲ್ಲಿ ನೀವು ಹೋದರೆ ನಮ್ಮ ಕೆಲವಾರು ಅನಿಸಿಕೆಗಳು ನಿಮಗೆ ಗೊತ್ತಾಗುತ್ತೆ. ಹೋಗಿ ನೀವೇನು ಸಹಕಾರ ಬೇಕು ಮುಂದಿನಿಂದ ನಾವು ಖುಷಿ ಕೊಡ್ತೀವಿ. ನೀವು ಸಹ ನಮಗೆ ಮುಂದೆ ನಡೆದಾಗಿ ನಮ್ಮ ಸಹಕಾರವನ್ನು ಕೊಟ್ಟಿರಿ. ನಮ್ಮಲ್ಲಿ ಕನ್ನಡ ಭವನ ಆಗೋದ್ರಿಂದ ನಾವು ಈ ಸರ್ಕಾರ ಮಟ್ಟದಲ್ಲೂ ಹೋರಾಟ ಮಾಡ್ತಾಯಿದ್ದೀವಿ. ಅದು ನೀವು ಗೆದ್ದು ಬಂದರೆ ಇನ್ನೂ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ವೈಯಕ್ತಿಕ ಅನಿಸಿಕೆ ಹೇಳಿ ನಿಮಗೆ ದೇವರು ಎಲ್ಲ ಕಡೆ ಒಳ್ಳೇದು ಮಾಡಲಿ, ಜಯಶೀಲ ಮಾಡಿ ಮಾಡಲಿ. ಎಲ್ಲರೂ ಹೊಸ ಮನಸ್ಸು ಆ ಕನ್ನಡ ಬಗ್ಗೆ ನಿಮಗೆ ಮತವನ್ನ ನಿಮಗೆ ಕನ್ನಡ ಆಗಲಿ ಅಂತ ಹೇಳ್ಕೊಳ್ತಾ ನನ್ನ ಮಾತುಗಳನ್ನು ತಾಲೂಕಿನಲ್ಲಿ ಚನ್ನಗಿರಿ ಒಳಗೆ ಒಂದು ಏನು ರಂಗಮಂಟಪ ಅಂದ್ರೆ ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತೀವಿ ಅಂತಂದು ಅದಕ್ಕೆ ಶುಲ್ಕ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಒಂದು ಹೆಚ್ಚು ಕಮ್ಮಿ 100,000 ಕೋಟೆ ಹೆಚ್ಚಿಸಿದ್ದೀವಿ, ತೊಂದರೆ ಇಲ್ಲ. ಈಗ ನಾನು ಇದರಲ್ಲಿದ್ದೆ ಪಾಂಡಮಟ್ಟಿ ಬೆಪ್ಪನಹಳ್ಳಿಯಲ್ಲಿ ನನ್ನ ಕನ್ನಡ ಮೈಸ್ಟರ್ ಅಲ್ಲಿ ಕೂಡ ನಮ್ಮ ಇಡೀ ಸ್ಕೂಲಿಗೆ ಒಂದು ಕಾಂಪೌಂಡೇ ಇರಲಿಲ್ಲ. ನಾನು ಮೂರ್ನಾಲ್ಕು ಎಲ್ಲರನ್ನು ಕರ್ಕೊಂಡು ನಮ್ಮೂರಿಗೆ ಹೋಗಿ ಎಲ್ಲ ಶಾಸಕರನ್ನ ಕಂಡು ಲೆಟರ್ ತಗೊಂಡ್ಬಂದ್ವಿ. ಒಂದು ವಾರದೊಳಗೆ ಅದು ದುಡ್ಡು ಸ್ಯಾಂಕ್ಷನ್ ಆಯಿತು, ಒಂದು 24 ರೂಪಾಯಿ ಕಾಂಪೌಂಡ್ ಆಯಿತು. ಆ ಹಿಂದೆ ಆನ್ಗೂಡಲ್ಲೂ ಕೂಡ 50 ಲಕ್ಷ ಸ್ಯಾಂಕ್ಷನ್ ಮಾಡಿ ಕಾಂಪೌಂಡ್ ಕಟ್ಟಿಸ್ಕೊಂಡಿದ್ದೀನಿ. ಕಾರಣ ಏನಂದ್ರೆ ದುಡ್ಡು ಇದೆ ಜನದ ಹತ್ರ, ಕೇಳದೆ ಬಡವರು. ಬಸವಣ್ಣ ಹೇಳ್ತಾನೆ ಕೇಳದೆ ಬಡವರಯ್ಯ ಅಂತ. ಆದ್ರೆ ಯಾರು ಕೇಳಿದ್ರು ಕೂಡಲ್ಲ. ಈಗ ಒಂಜಿನಪ್ಪನವರು ಅವ್ರು ಹೆಂಗೆ ಒಳಗೆ ಹೇಳ್ಕೊಂಬರ್ತಾರೆ, ನಾವು ಬೈಲಾಗೆ ನಾವು ಸುಮ್ಮನೆ ಕೇಳಿದ್ರೆ 10 ರೂಪಾಯಿ ಅವ್ರಿಗೆ ಕೊಡೋರು ನಮಗೆ 1,000 ರೂಪಾಯಿ ಕೊಡ್ತಾರೆ. ಮಾಡಿಬಿಟ್ರೆ ಅವರವ್ರ ಹೆಸರಿನಲ್ಲಿ ಒಬ್ಬೊಬ್ರು ತಂದೆ ತಾಯಿ ಹೆಸರಿನಲ್ಲಿ ಇಡೀ ವಠಾರದ ಹೆಸರಿನಲ್ಲಿ ನೀವು ಇಷ್ಟು ಅಮೌಂಟ್ ಕೊಟ್ಟರೆ ನಾವು ಕಲ್ಲೇ ನಿಮ್ಮ ಹೆಸರು ಕೆತ್ತಿಸ್ತೀವಿ ಅಂತಂದ್ರೆ ಖಂಡಿತವಾಗಿ 5ನೇ ವರ್ಷದಲ್ಲಿ ಮೊದಲನೇ ವರ್ಷ ಮುಗಿಯೋದ್ರೊಳಗೇನೆ ಅಲ್ಲಿ ಚನ್ನಗಿರಿಯಾಗೂ ಮಾಡ್ಬೋದು. ಅದಕ್ಕೆ ಸರಿಸಮಾನವಾಗಿ ಇರುವಂತಹ ಎಲ್ಲರಿಗೂ ಬೆಳವಣಿಗೆ ಇರುವ ಸರ್ಕಲ್ ಹೃದಯ ಇರುವಂತಹ ಇವರಲ್ಲೂ ಕೂಡ ಒಂದು ರಂಗ ಒಂದು ಕನ್ನಡ ಭವನವನ್ನು ನಿರ್ಮಾಣ ಮಾಡ್ಬೋದು. ಪ್ರತಿ ಒಂದು ಹೋಬಳಿ ತಾಲೂಕು ಮಟ್ಟದಲ್ಲಿ ತೀರಾ ಅನಿವಾರ್ಯ ಇದೆ, ಅವಶ್ಯಕತೆ ಇದೆ. ಇಲ್ಲಿ ಭವನ ಇದ್ದಾಗ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲೂ ಕೂಡ ಇಲ್ಲಿ ಎರಡು ಕಡೆಗೂ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಾನು ಸುಮ್ಮನೆ ರಾಜಕಾರಣಿ ತರ ಆಶ್ವಾಸನೆ ಇದು ಮಾಡೋದಲ್ಲ, ಸಾಧ್ಯ ಇದೆ. ನಾವು ನೀವೆಲ್ಲ ಸೇರ್ಕೊಂಡು ನಮ್ಮ ಕನ್ನಡದ ಒಂದು ಭಿಕ್ಷಾಪಾತ್ರೆಯನ್ನ ಕನ್ನಡಕ್ಕೆ ಅದು ತುಂಬ ತುಂಬಿಸ್ತಾಳೆ, ಖಂಡಿತ ಆಗುತ್ತೆ. ಅದಕ್ಕೆ ಬೇಕಾದಂತ ಜಾಗ ಏನಾದ್ರು ಇರುತ್ತಾ ಎಸ್ಟೇಟ್ ಪ್ರೈಸ್ ಆಫೀಸ್ ಇದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಸುಮಾರು ಒಂದು 25 ವರ್ಷದಿಂದ ಅಲ್ಲೇ ಇದೆ. ನಾವು ಅಲ್ಲಿ ಅದ್ರ ಮುಂಬಾಗದೆ ಅದ್ರ ಹಿಂಬಾಗದೆ ಈಗ ಚೌಟಿ ಇರ್ತದೆ. ಮೊನ್ನೆ ಶಾಸಕರು 4 ಕೊಟ್ಟಿದ್ದು ಎರಡು ಗಂಟೆ ಕೊಡ್ತೀವಿ ಅಂತ ಜಾಗವನ್ನು ಮಾಡ್ಕೊಂಡ್ರೆ ಕಟ್ಟಡ ಕಟ್ಟದ್ದು ಸ್ವಲ್ಪ ಬಹಳ ಕಷ್ಟ ಏನಿಲ್ಲ. ಬಹಳ ಒಂದು 50 ಲಕ್ಷ MLA ಬಹಳ ಶ್ರೀಮಂತರಿಗೆ ಇರೋ ಶ್ರೀಮಂತ ಇರಲಿಲ್ಲ.
ಆಶ್ವಾಸನೆ ನಾವು ಅವ್ರಿಗೂ ನಾವು ಬೆನ್ನಂತ ನಾಕ್ತೀವಿ.